ಸರ್ ಒಂದು ವಿಶ್ವನಾಥ್ ಭಟ್ರೆ ಒಂದು ಗ್ರೋತ್ ಅಂತ ಇರುತ್ತೆ ಇನ್ನೊಂದು ಪ್ರೊಜೆಕ್ಟೆಡ್ ಗ್ರೋತ್ ಅಂತ ಇರುತ್ತೆ ಕಳೆದ ಮೂರು ತಿಂಗಳಿಂದ ನೋಡ್ತಾ ಇದ್ದೀವಿ ಭಾರತದ ಪ್ರೊಜೆಕ್ಟೆಡ್ ಗ್ರೋತನ್ನು ಎಲ್ಲ ಏಜೆನ್ಸಿಗಳು ಇಂಪ್ರೂವೈಸ್ ಮಾಡ್ತಾ ಇದ್ದಾವೆ ಸಿಕ್ಸ್ ಪಾಯಿಂಟ್ ಟು ಅಂದರು ಸಿಕ್ಸ್ ಪಾಯಿಂಟ್ ಫೋರ್ ಅಂದರು ಸಿಕ್ಸ್ ಪಾಯಿಂಟ್ ಏಟ್ ಇಲ್ಲ ಈಗ ಸೆವೆನ್ನು ದಾಟಬೋದು ಸೆವೆನ್ ಏಟ್ ಎಷ್ಟಾಗುತ್ತೆ ಸರ್ ಈ ಪ್ರಶ್ನೆಗೆ ನಾನು ಉತ್ತರ ಒಂದೇ ಸೆಂಟೆನ್ಸಲ್ಲೂ ಹೇಳ್ಬೋದು ಐದು ನಿಮಿಷನೂ ಹೇಳ್ಬೋದು ಯಾಕಂದರೆ ಇಟ್ ಈಸ್ ಬೇಸ್ಡ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್ ಕಾರಣ ಈಗ ಲಾಸ್ಟ್ ತ್ರೀ ಇಯರ್ಸ್ ತೊಗೊಳ್ಳಿ ಭಾರತ ಜಗತ್ತಲ್ಲಿ ಕ್ರೈಸಿಸ್ ಇದೆ ಲೆಟ್ ಮಿ ಟೆಲ್ಯೂ ಎಂಟೈ ಇನ್ಕ್ಲೂಡಿಂಗ್ ಶ್ರೀಮಂತ ರಾಷ್ಟ್ರಗಳು ಸೇರಿದಾಗೆ ಇಡೀ ಜಗತ್ತಿನಲ್ಲಿ ಕ್ರೈಸಿಸ್ ಇತ್ತು ಜಗತ್ತಿನ ಯಾವ ದೇಶವೂ ಸಹ ಕೊರೋನಾದಿಂದ ಚೇತರಿಸ್ಕೊಂಡಿಲ್ಲ ಲೆಟ್ ಮಿ ಮೇಕ್ ದಟ್ ಪಾಯಿಂಟ್ ವೆರಿ ಕ್ಲಿಯರ್ ನೋ ಯಾವುದು ಎಕ್ಸೆಪ್ಟ್ ಇಂಡಿಯಾ ಭಾರತ ಮಾತ್ರ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಮೂರು ವರ್ಷಗಳಲ್ಲಿ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟು ಏಳು ಪರ್ಸೆಂಟು ಈಗ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಜಿ ಡಿ ಪಿ ಅಭಿವೃದ್ಧಿಯ ದರದೊಂದಿಗೆ ವಿಶ್ವದಲ್ಲೇ ನಾವು ಅಗ್ರ ಸ್ಥಾನದಲ್ಲಿದ್ದೀವಿ ಕ್ವಶನ್ ಈ ನೀವು ಕೇಳ್ತಿರೋದಷ್ಟೇ ಬಟ್ರೆ ಈಸ್ ದಿಸ್ ಸಸ್ಟೈನಬಲ್ ಎಸ್ ಇವಾಗ ಬರುತ್ತಾ ನಾನು ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಇವತ್ತು ನಾವು ಒಂದು ಮಹತ್ತರವಾದ ಒಂದು ಪರಿವರ್ತನೆ ಹೊಸಲಲ್ಲಿದ್ದೀವಿ ಅಜಿತ್ ಅವರೇ ವೆರಿ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಜಗತ್ತಲ್ಲಿ ಎಂತೆಂತ ಘಟನೆಗಳು ಇವರು ಹೇಳಿದ್ರು ವಾರಗಳೇ ನಡೀತಿದೆ ಸಿವಿಲ್ ವಾರ್ಗಳೇ ನಡೀತಿದೆ ಫ್ರಾನ್ಸ್ನಲ್ಲಿ ಇಪ್ಪತ್ತಾರನೇ ತಾರೀಕು ನಿಮಗೆ ಒಲಿಂಪಿಕ್ಸ್ ಆರಂಭ ಆಗ್ತಾ ಇದೆ ನಿಮಗೆ ನಮ್ಮ ಮೆಜಾರಿಟಿ ಬಂದಿಲ್ಲ ಅಂತ ಪ್ಯಾರಿಸ್ ದೇ ಆರ್ ಬರ್ನಿಂಗ್ ಲೆಫ್ಟಿಸ್ಟ್ ಈ ಕಡೆ ನೋಡಿದ್ರೆ ತೈವಾನ್ ತಮಗ್ಬೇಕು ಅಂತ ಹೇಳಿ ಅದ್ರ ಸುತ್ತ ಮಿಲಿಟರಿ ಡೀಲ್ ಇವರು ಶೂರ್ ಮಾಡ್ಕೊಂಡಿದ್ದಾರೆ ಅಲ್ಲ ತೈವಾನ್ ಆಮೇಲೆ ಬರೋಣಂತೆ ಯುರೋಪಿನ ಪರಿಸ್ಥಿತಿ ಇನ್ನು ನಾವು ಮಾತಾಡಬೇಕಾಗಿರೋದು ಹಣದ ಬಗ್ಗೆ ಇನ್ನೊಂದು ಇಪ್ಪತ್ತೈಪ್ಪತ್ತೈದು ವರ್ಷಕ್ಕೆ ಎಲ್ಲಿ ಯುರೋಪ್ ಮತ್ತೆ ಡಿಸ್ಮೆಂಟಲ್ ಆಗುತ್ತೆ ಎಸ್ ಯು ಆರ್ ರೈಟ್ ಸರ್ ಅಮ್ಮ ಇನ್ನು ಹೇಳೋದಾದ್ರೆ ಅಲ್ಟಿಮೇಟ್ಲಿ ನಾವು ಹಣದ ಬಗ್ಗೆ ಮಾತಾಡಬೇಕಾದ್ರೆ ಅಮೇರಿಕಾನೇ ಹೇಳಬೇಕು ಮೂರು ವರ್ಷದಲ್ಲಿ ಹದಿನೈದು ಬ್ಯಾಂಕ್ ಮುಳುಗಿ ಹೋಗಿದೆ ಮೊನ್ನೆ ಈ ಫೆಡರಲ್ ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವರು ಅರವತ್ತ ಮು ಅರವತ್ತು ಬ್ಯಾಂಕ್ ಬ್ಯಾಂಕ್ಗಳು ಆಗೋ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ನಾನು ಇವೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದರೆ ಈ ಕ್ರೈಸಿಸ್ನಲ್ಲಿ ನಾವಿದ್ದೀವಿ ಆದ್ದರಿಂದ ಈ ಬಜೆಟ್ ಮಹತ್ವ ಇದ್ರ ಜೊತೆಯಲ್ಲಿ ಜಗತ್ತಿನಲ್ಲಿ ಇವತ್ತು ಡಿಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣದ ವಿರುದ್ಧ ನಡೆಗಳು ಆರಂಭ ಆಗಿದೆ ಡಿಡಾಲರೈಸೇಷನ್ ಬಗ್ಗೆ ಬ್ರಿಕ್ಸ್ನಲ್ಲಿ ಮೂವ್ಮೆಂಟ್ ಶುರುವಾಗಿದೆ ಈ ಕಾರಣಕ್ಕೆ ಬ್ರಿಕ್ಸಿನ ಸದಸ್ಯ ರಾಷ್ಟ್ರಗಳು ಗೋಲ್ಡ್ಗಳನ್ನು ಖರೀದಿ ಮಾಡ್ತಿರೋದು ತಮಗೆ ಗೊತ್ತಿದೆ ಇವೆಲ್ಲ ಸಾಕಷ್ಟು ಡಿಜಿಟಲ್ ಸಮಸ್ಯೆಗಳಿದೆ ಎನರ್ಜಿ ಟ್ರಾನ್ಸಿಷನ್ ಅಂದರೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ನಾವೆಲ್ಲ ಏನು ಪೆಟ್ರೋಲ್ ಬಳಕೆ ಮಾಡ್ತಿದ್ದೀವಲ್ಲ ಇದರ ಎರಡು ಪಟ್ಟು ಬಳಕೆ ಮಾಡೋ ಹೊತ್ತಿಗೆ ಪೆಟ್ರೋಲ್ ದರ ಎಷ್ಟಕ್ಕೆ ಹೋಗ್ಬೋದು ಅಜಿತ್ ಅವರೇ ಸಾವಿರ ರೂಪಾಯಿ ಮೇಲೆ ಹೋಗ್ಬೋದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಎಲ್ಲ ಸವಾಲುಗಳ ನಡುವೆ ನಾವು ಅಭಿವೃದ್ಧಿಯನ್ನು ಸಾಧಿಸ್ಲಿಕ್ಕಾಗುತ್ತಾ ದಿಸ್ ಈಸ್ ದ ಕ್ವಶನ್ ಅದನ್ನು ಕ್ಲಿಯರ್ ಥ್ಯಾಂಕ್ ಯು ವೆರಿ ಮಚ್ ಪಾಸಿಬಲ್ ಯಾಕಂದರೆ ಇದೆಲ್ಲ ಕ್ರೈಸಿಸ್ಸೂ ಹೌದು ಅವಕಾಶವೂ ಹೌದು ಇಟ್ ಈಸ್ ಅ ಚಾಲೆಂಜ್ ಇಟ್ ಈಸ್ ಅನ್ ಆಪರ್ಚುನಿಟಿ ಮೋದಿ ಸರ್ಕಾರ ಇದೆಲ್ಲವುದನ್ನು ಸಹ ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡಿದೆ ಎವ್ರಿಥಿಂಗ್ ಈ ವರ್ಷ ಆವಾಗಲೇ ನಾನು ಆರಂಭದಲ್ಲೇ ಹೇಳಿದೆ ಇವರ ಇವರೆಲ್ಲ ಇಷ್ಟೆಲ್ಲ ಡಿಮ್ಯಾಂಡ್ಗಳಿದೆ ಯಾರು ನಮ್ಮ ನಾಯ್ಡು ಅವರದ್ದು ಅಮರಾವತಿ ನಗರಕ್ಕೆ ಅದನ್ನೆಲ್ಲ ಕೊಡ್ಲಿಕ್ಕಾಗತ್ತಾ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ವಾ ಅಭ್ಯಾವ್ಯಾವ್ದು ಕಾಂಪ್ರಮೈಸ್ ಮಾಡ್ಕೋಬಹುದು ಯಾವ್ದಾದ್ರೂ ಮಾಡ್ ಹೇಳ್ತಾ ಇರೋದಿಷ್ಟೇ ಮೇನ್ ಥಿಂಗ್ ಅಂದ್ರೆ ಯಾವ ಕಾರಣಕ್ಕೂ ಬಂಡವಾಳ ಹೂಡಿಕೆನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ದಿಸ್ ಈಸ್ ಮೇನ್ ಥಿಂಗ್ ಎರಡನೇದಾಗಿ ವಿತ್ತೀಯ ಕೊರಳೆ ಕಳ ಕಳೆದ ಸಲ ಹನ್ನೊಂದು ಲಕ್ಷ ಹನ್ನೊಂದು ಒಂದು ಲಕ್ಷ ಕೋಟಿ ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗಿರೋದು ಅಷ್ಟು ಮೇಂಟೈನ್ ಮಾಡ್ತಾ ಕಳೆದ ವರ್ಷ ಅಲ್ಲ ಈ ವರ್ಷನೇ ಇಟ್ ಆಸ್ ಮಧ್ಯಂತರ ಬಜೆಟ್ ಮಧ್ಯಂತರ ಈ ವರ್ಷ ಅದನ್ನು ಮೇಂಟೈನ್ ಮಾಡ್ತಾರೆ ಹಿಂದಿನ ವರ್ಷ ಹತ್ತು ಲಕ್ಷ ಕೋಟಿ ಇತ್ತು ದಿಸ್ ಇಸ್ ಒನ್ ಥಿಂಗ್ ಆಮೇಲೆ ಒನ್ ತಿಂಗು ಅದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ ಯಾಕೆಂದರೆ ಈ ಬಾರಿ ವಿಶೇಷ ಬರುತ್ತೆ ಖಾಸಗಿಯವರು ಇನ್ ಮುಂದೆ ಪಾರ್ಟಿಸಿಪೇಟ್ ಮಾಡುವಂತಹ ಹೋದ ವರ್ಷ ಮೂವತ್ತಾರು ಸಾವಿರ ಕೋಟಿ ಇತ್ತು ದಿಸ್ ಟೈಮ್ ಇಟ್ ವಿಲ್ ಬಿ ಮೋರ್ ದಾನ್ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಸೊ ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ವಿತ್ತೀಯ ಕೊರತೆ ಒಂಬತ್ತು ಮನೆ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಅದಿತ್ತವರೆ ಟೂ ತೌಸಂಡ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೇಳಿದ್ವಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಾಲ್ಕೂವರೆಗೆ ತರ್ತೀವಿ ಅಂತ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಅಂತ ಹೇಳಿ ಅಂದಾಜು ಮಾಡಿದ್ದು ಪರಿಷ್ಕೃತ ಆದಾಗ ಐದು ಪಾಯಿಂಟ್ ಆರಕ್ಕೆ ತಂದ್ವಿ ಮಧ್ಯಂತರ ವರದಿನಲ್ಲಿ ಐದು ಪಾಯಿಂಟ್ ಒಂದು ಪರ್ಸೆಂಟ್ ವಿತ್ತೀಯ ಕೊರತೆ ಇರುತ್ತೆ ಅಂತ ಡಿ ಘೋಷಣೆ ಮಾಡಿದ್ದಾರೆ ಖಂಡಿತ ಅದು ಮೈಂಟೈನ್ ಆಗುತ್ತೆ ಇವರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಅಲ್ಲಿ ಕಮ್ಮಿ ಆಗೋದಿಲ್ಲ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಮೂಲಕ ಅಭಿವೃದ್ಧಿಯ ಪರ್ವ ಸೃಷ್ಟಿ ಮಾಡಿ ಉದ್ಯೋಗದ ಕಡೆ ಹೋಗ್ತಾ ಇದ್ದಾರೆ ಅದರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಇನ್ಫ್ಲೇಷನ್ನು ಕಂಟ್ರೋಲಲ್ಲಿ ಇಟ್ಟಿರ್ತಾರೆ ಬಡ್ಡಿ ಎವ್ರಿಥಿಂಗ್ ಹಾಗಿದ್ದರೆ ಇವರಿಗೂ ಸಹ ವೆಲ್ಫೇರ್ ಮೆಷರ್ಸ್ ಇರುತ್ತೆ ಇವರು ಕೇಳಿದ್ರು ಬೇಸಿಕ್ ಇನ್ಕಮ್ ಬ್ರ್ಯಾಕೆಟ್ ಏನಿದೆ ಅದರಲ್ಲಿ ಎಕ್ಸಾಮ್ಷನ್ ಬರ ಒಂದಷ್ಟು ಇನ್ಕ್ರೀಸ್ ಬರುತ್ತೆ ಖಂಡಿತ ಬರುತ್ತೆ ಇಲ್ಲ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಯಾಕಂದರೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ ಈ ಹಿನ್ನೆಲೆಯಲ್ಲಿ ಹೇಳೋದಾದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದೇ ಸಹ ಕಾಂಪ್ರಮೈಸ್ ಸರ್ಕಾರ ಮಾಡ್ಕೊಳ್ಳೋದಿಲ್ಲ ಹಾಗಾದರೆ ಇದು ಕಣ ಎಲ್ಲಿಂದ ಬರುತ್ತೆ ಅಂತ ಕೇಳೋದಾದರೆ ನಾನು ಅದೇ ಹೇಳ್ತಾ ಇರೋದು ನಮಗೆ ಬಾಯಂಟ್ ಟ್ಯಾಕ್ಸ್ ಕಲೆಕ್ಷನ್ ಇದೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಸರ್ ಐದು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕೋಟಿ ಜೊತೆಯಲ್ಲಿ ಯಾ ಯಾರು ಎಲ್ಲರ ಇಮ್ಯಾಜಿನೇಷನ್ನು ಥರ ಮೀರಿ ಎರಡು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ರಿಸರ್ವ್ ಬ್ಯಾಂಕ್ ಡಿವಿಡೆಂಡ್ ಕೊಟ್ಟಿದೆ ಇದರ ಪರಿಣಾಮ ಏನು ಅಂದರೆ ಬಜೆಟ್ಟಿನ ಎಲ್ಲ ವಲಯಗಳ ಮೇಲೆ ಇದರದ್ದು ಎಲೆಕ್ಟ್ರಿಫೈಯಿಂಗ್ ಪರಿಣಾಮಗಳಿರುತ್ತೆ ಎಲ್ಲ ಕ್ಷೇತ್ರಗಳಿಗೂ ಸಿಗಿರುತ್ತೆ ಅಭಿವೃದ್ಧಿ ಕಮ್ಮಿ ಆಗೋದಿಲ್ಲ ಒಂದೇ ಮಾತಲ್ಲಿ ಹೇಳ್ತೀನಿ ಈ ಬಜೆಟ್ ಏನಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯ ಅಂತ ದಯವಿಟ್ಟು ಟ್ರೀಟ್ ಮಾಡಬೇಡಿ ಮತ್ತೆ ಇದು ಮೋದಿ ಸರ್ಕಾರ ಈ ಬಜೆಟನ್ನು ದಿಸ್ ಈಸ್ ದ ಫ್ಯಾಕ್ಟ್ ಇದು ಪಾಲಿಸಿ ಸ್ಟೇಟ್ಮೆಂಟ್ ಆಗಿರುತ್ತೆ ಭವಿಷ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಭಾರತವನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತ ಎಂಟರ ವೇಳೆಗೆ ಭಾರತವನ್ನು ಮೂರು ಟ್ರಿಲಿಯ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿಸುವುದು ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಭಾರತವನ್ನು ಹತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ತನ್ನ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ವೇಳೆಗೆ ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡ ದಿಸ್ ಪ್ರೇಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಕ್ಲೂಸಿವ್ ಗ್ರೋತ್ ಲೋಪ್ಸೈಡೆಡ್ ಅಲ್ಲ ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡಂತಹ ಸಮೃದ್ಧ ಶ್ರೀಮಂತ ಮೂವತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಆಗುವಂತಹ ಬಗ್ಗೆ ವಿಕಸಿತ ಭಾರತ ಅಂತ ಕರಿತೀವಿ ಅದಕ್ಕೆ ಫೌಂಡೇಶನ್ ಈ ಬಜೆಟ್ನಲ್ಲಿ ಹಾಕ್ತಾರೆ ಆ ದೃಷ್ಟಿಯಲ್ಲಿ ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಏನಿದೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಫೌಂಡೇಶನಲ್ ಬಜೆಟ್ ಫಾರ್ ದ ವಿಷನ್ ಆಫ್ ಇಂಡಿಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್